ಭಾಳಷ್ಟು ನಂಬೇನ ಭಾಳಷ್ಟು ನಾವು ನೀವು ರಕ್ಷಣೆ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ಭಾಳಷ್ಟು ಏನ ರಕ್ಷಣೆ ಮಾಡೋಂತ ಎಲ್ಲಿವರೆಗೂ ಎಲ್ಲೋದಕ್ಕೆ ಅವ್ರು ನೋಡ್ಬೋದು 40 ವರ್ಷದಿಂದ ಅರಣ್ಯ ಇಲಾಖೆ ನಿಷ್ಕ್ರಿಯವಾಗಿತ್ತ ಇದನ್ನ ಯಾಕೆ ಮಾಡಲಿಲ್ಲ ಇದ್ರ ಹಿಂದೆ ದುರುದ್ದೇಶ ಆದ್ರೆ ಇವತ್ತು ಬಡಬಕ್ರು ಮಾಡ್ಕೊಂಡಿರ್ತಕ್ಕಂತ ಸಣ್ಣ ಪುಟ್ಟೆ 10 ಗುಂಟೆ 5 ಗುಂಟೆ ಕಸ್ಬ ಹೋಬಳಿಗೆ ಸಂಬಂಧಪಟ್ಟಂತೆ ಅಮ್ಮನಘಟ್ಟ ಗ್ರಾಮದಲ್ಲಿ ಅರಣ್ಯ ಅಧಿಕಾರಿಗಳ ಒಂದು ದುಂಡಾವರ್ತನೆಯನ್ನ ನಮ್ಮ ಎಲ್ಲ ರೈತ ಸಂಘ ಮತ್ತೆ ಎಲ್ಲ ಪ್ರಗತಿಪರ ಸಂಘಟನೆಗಳು ರೈತರು ಎಲ್ಲರೂ ಖಂಡಿಸ್ತೀವಿ. ಅರಣ್ಯನ ಒತ್ತುವರಿ ಮಾಡಿರುವಂತದ್ದು ಸಹಜ. ಇಡೀ ಇವರು ಅಮ್ಮನಘಟ್ಟದಲ್ಲಿ ಒಂದಲ್ಲೇ ಒತ್ತುವರಿ ಮಾಡಿಲ್ಲ, ಇಡೀ ರಾಜ್ಯದಲ್ಲಿ 100 ಎಕರೆ ಅರಣ್ಯವನ್ನು ಒತ್ತುವರಿ ಮಾಡಿದ್ದಾರೆ. ಇವತ್ತು ನಮ್ಮ ತಾಲೂಕು ಅರಣ್ಯ ಅಧಿಕಾರಿ ಅಲ್ಲಿ ಏನ್ ನಮ್ಮ ರೈತರಿದ್ದಾರೆ, ರೈತರು ಸ್ವಲ್ಪ ಒತ್ತುವರಿ ಮಾಡಿಕೊಂಡು ಸುಮಾರು 10-20 ವರ್ಷಗಳಿಂದ ಅನುಭವದಲ್ಲಿ ಗಿಡಗಳನ್ನ ಬೆಳೆಸ್ಕೊಂಡು ಗಿಡಗಳನ್ನ ಪೋಷಣೆ ಮಾಡ್ಕೊಂಡು ಮನೆ ಕಟ್ಕೊಂಡು ಒಕ್ಕಲತನ ಮಾಡ್ಕೊಂಡು ಅಲ್ಲೇ ಇದ್ದಾರೆ. ಆದ್ರೆ ಅವ್ರಿಗೆ ಯಾವುದೋ ಒಂದು ಇನ್ಫರ್ಮೇಶನ್ ಇಲ್ದಲೆ, ವಿತೌಟ್ ಇಂಟಿಮೇಷನ್ ಇಲ್ದಲೆ ಪೊಲೀಸನ್ನ ಬಳಸಿಕೊಂಡು ಯಂಗ್ಸರು ಮಕ್ಕಳನ್ನ ಬೆದರಿಸಿ ಬೆಳಿಗ್ ಬಂದಿರೋಂತ ತೆಂಗಿನ ಗಿಡ, ಅಡಿಕೆ ಗಿಡ ಮತ್ತೆ ಎಲೆ ಅಂಬು, ಮಾವಿನ ಗಿಡ, ಸುಮಾರು ಹಣ್ಣಿನ ಗಿಡಗಳನ್ನೆಲ್ಲ ಇವರಿಗೆ ತೆಗಿಯಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದು? ಇವರಿಗೆ ಇವರೇನು ಮನುಷ್ಯರಲ್ವಾ? ಇವರೇನ್ ರೈತರು ಮಕ್ಕಳಲ್ವಾ? ಆ ಅಮ್ಮ ಕಾಲ್ ಕಟ್ಕಂತಂದ್ರೆ ಅಳತಾ ಐತೆ, ಆ ಅಮ್ಮನ ಮನೆಯಲ್ಲಿ ಗಂಡ ಇಲ್ಲ, ಸತ್ತೋಗಿದ್ದಾನೆ, ಕಾಲ್ ಕಟ್ಕೊಂಡ್ರು ಬಿಟ್ಟಿಲ್ವಲ್ಲ, ಇವರೇನು ಮನುಷ್ಯ? ಇವತ್ತು ಪೊಲೀಸ ಒಂದು ಅಧಿಕಾರವನ್ನ ಪೊಲೀಸು ಬೆಂಬಲವನ್ನ ಪಡೆದು ಒಬ್ಬ ಅಧಿಕಾರಿ ಇಡೀ ತಾಲೂಕಿಗೆ ರಕ್ಷಣೆಯನ್ನ ಕೊಡ್ಬೇಕಾಗಿರ್ತಕ್ಕಂಥ ಒಬ್ಬ ಅರಣ್ಯ ಅಧಿಕಾರಿ ಈಗ ರೈತರ ಬೆಳೆಗಳನ್ನ ನಾಶ ಮಾಡೋದ್ರ ಜೊತೆಗೆ ರೈತರಿಗೆ ಬೆದರಿಕೆ ಹಾಕಿ ರೈತರನ್ನ ಒಕ್ಕಲೆಬ್ಸುವಂತ ಒಂದು ಪ್ರವೃತ್ತಿಯನ್ನ ಮಾಡಿದ್ದಾರೆ. ಅವರು ತಕ್ಷಣದಲ್ಲೇ ಅವರು ಅವ್ರನ್ನ ಅಮಾನತ್ತಲ್ಲಿ ಇಡಬೇಕು. ಇದು ಹುಡುಗಾಟಿಕೆ ಅಲ್ಲ, ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ತಕ್ಷಣ ಮುಂದಕ್ಕಿಂತ ಮಾಡ್ಕೊಂಡು ಹೋಗ್ತೀವಿ, ಬೆಳ್ಕೊಂಡು ಹೋಗ್ತೀವಿ, ಬೇಕಾದ್ರೆ ನಮಗೆ ಫಾರೆಸ್ಟ್ ಜಮೀನ್ ಬೇಡ ಅಂತಲೇ ಕೇಳಿವಣ. ಹೋಗ್ಲಣ್ಣ, ನಮ್ದು ಏನಾಗ್ಲಿ, ಆ ಗಿಡಗಳು ಏನ್ ಮಾಡಿದ್ವಣ, ಸುಮಾರು ಒಂದು 20-25 ವರ್ಷದವು ಎಲ್ಲ ಬೆಳಿಗ್ ಬತ್ತವಣ. ನನ್ ಮಾವಿನ ಗಿಡಗಳಿದಾವೆ, ನಮಗೆ ಲಾಯರ್ ಪ್ರೊಫೆಷನ್, ಅದು ಬಿಟ್ಟರೆ ಬೇರೆ ಇದಿಲ್ಲ. ಎಲೆಂಬ ಐತೆ ಬೇರೆ, ನಮ್ಗಿನಂತ ಲಕ್ಷ ಗಂಟೆ ಜಮೀನ್ ಅದನ್ನ ನೆಚ್ಕೊಂಡು ನಾನು ಜೀವ ಮಾಡ್ತಾರೆ. ನಾವಿದೀವಿ, ಮಂಡ್ಯದೀವಿ, ಎಲ್ಲ ಇದೀವಿ, ನಮಗೆ ಅದು ಬಿಟ್ಟು ಬೇರೆ ಅದೇ ಇಲ್ಲಣ. ಈಗ ಇಂಡೆಕ್ಷನ್ ಬೇಕು ಅಂತ ನಿಂಗೆ ಮಾಡ್ಕೊಂಡೋಗಿ, ಮಾವಿನ ಗಿಡಗಳ ಬೆಳಿಗ್ ಬರೋದು 3 ತಿಂಗಳು ಫಸಲು ಬರೋದು, ಎಲ್ಲ ಬಾದಾಮಿ ಗಿಡ, ಈಗೆಲ್ಲ ಅಡ್ಕೆ ಗಿಡ ಒಂದು 3 ವರ್ಷಕ್ಕೆ 4 ಕೆಜಿ ಬರೋಕಣ. ಮಗ ಸಾಕ್ತಂಗೆ ಸಾಕಿದ್ದು ನಮ್ಮ ತಂದೆಯವ್ರು ಇರ್ಬೋದು, ನಮ್ಮ ತಂದೆ ನನಗೆ ಬೇಜಾರಾಗ್ತಲ್ಲಣ. ನಮ್ಮ ತಂದೆಯವ್ರು ಗುಂಡಿ ಐತೆ, ಗುಂಡಿ ಮೇಲೆ ಮಣ್ಣು ಹಾಕೊಂಡು ಹೋಗ್ತಾವ್ರೆ, ಅದು ಸರ್ವೆ ನಂಬರ್ ಜಮೀನಣ. ನಾವು ಹೇಳ್ತಾ ಇದ್ದೀವಿ, ರಿಕ್ವೆಸ್ಟ್ ಮಾಡ್ತಂತೀನಿ ಮಗನ, ನಾನೇ ಸುಪೀರಿಯರು, ನಾನು ಯಾವಾಗ ಬತ್ತಾನ ಹೋಗು, ನಾನು ಹೇಳ್ದಂಗೆ ಹೇಳೋದು, ನಾನೇ ಸರ್ವೇರು ಅಂತಾನೆ. ಏನೇನು ಕೇಳ್ತಿಲ್ಲಣ, ನಾವು ಎಷ್ಟು ರಿಕ್ವೆಸ್ಟ್ ಮಾಡಿರೋ ಹೋಗಿಲ್ಲ. ನಿನ್ನೆ ಸುಮಾರು ಒಂದು 2 ಅವರ್ ತಡೆದೋಣ, ಅದ್ರ ಮೇಲೆ ನಮ್ಗೆ ತಡಕಾಗಿಲ್ಲ. ಸುಮಾರು ಒಂದು 15-20 ಜನ ಇವರು ಫಾರೆಸ್ಟ್ ಆಫೀಸರ್ ಇದ್ರು, ಮತ್ತೆ ಒಂದು 10 ಜನ ಇಂಟೆ ಕರ್ಕೊಂಡ್ರೆ ಪ್ರೀ ಪ್ಲಾನ್ ಕರ್ಕೊಂಬಂದಿರೋಣ. ಕರ್ಕೊಂಬಂದ ಬೇರೆ ಮಾಡಿರ್ಬಿಟ್ಟು ಎಫ್ ಐ ಆರ್ ಹಾಕಿದ್ರು ಬಿಡಲ್ಲ, ಇಂಟೆಕ್ಷನ್ ದೂಕಿರು ಎಲ್ಲ ಪ್ರಯತ್ನ. ನಾನು ಹೇಳಿ ಒಂದ್ ದಿವಸ ಅವಕಾಶ ಕೊಡಿ ನಮ್ಗೆ, ನಾವು ಅಳಿಸ್ತೀವಿ, ಅದ್ರ ನೀವು ಅಳಿಸ್ಬೇಕಂತ ಕಿಸ್ರಿ ಅಂತ ಹೇಳಿವು, ಹಂಗೂ ಏನು ಕೇಳಿಲ್ಲ. ನಮ್ ಜಮೀನ್ ನಾವ್ ಯಾಕೆ ಕಳ್ಸದ್ರಿ ಅಂತ ಹೇಳಿ ಬಂದ್ರು, ನಮ್ ಜಮೀನ್ ನಾವ್ ಅಳಿಸ್ತೀವಿ ಅಂತ ತಡ್ಕೊಂಡು ನಿಂತು ಅದ ತಗೊಂಡು ತಡ್ಕೊಂಡು ಅಣ್ಣ ಹೋಗಿ ಮನಿಕೆಂದ್ರು ತಡ್ಕೊಂಡಿಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.